हिंदू युवसेने ओंकार घटक ओंकार महिला घटक आश्रय हिंदू युवसेने केंद्रीय मंडली श्री कृष्ण शाखे कृष्णापुर विविध शाखे सहकार जनवरी 29 5ने वर्ष पादयात्रिया आमंत्रण पत्रिके बिडुगडे कार्यक्रम नडेयितु। श्रीकांतिरी धूमावती देवस्थान नारायण पुरोहित अरवाल मंजुकावा महाबल पूजारी कडंबोडी केंद्रीय मंडली गौरवाध्यक्षर भास्कर चंद्रशेट्टी जनार्दन कुला सुंदर सालियांशी बरूरु सदाशिव शेटिगार शशिधर कोडिकेरे यज्ञेश कुलाय जराम आचार्य कुलाय श्रीकृष्ण शाखिया अध्यक्षरद सुधाकर करकेरा कृष्णापुर दयानंद आचार्य कुलायी युवसेनिया गौरवाध्यक्षरद सुकुमार तडंपैल कैलास तडंपैल संचालकरद वसंत आचार्य कृष्णापुर अध्यक्षरद बालकृष्ण शेट्टि कृष्णापुर कार्याध्यक्षरद नागेश शेट्टि अगरमेल उपाध्यक्षरद उदय आळ्वा चेतन टी रई यशवंत शेट्टि प्रधान कार्यदर्शी नवीन मुखा जते कार्यदर्शी भरत शेट्टि गाडीपळ कोशाधिकारी पृथ्वीराज शेट्टि कडंबोडी संघटना कार्यदर्शी मंजू सुरत्कल संघटना कार्यदर्शी दीपक शेट्टि काव्रमने प्रवीण कुमार ओंकार महिला घटकद अध्यक्षरद श्रीमते जयंती टी रई कार्यदर्शिगळाद श्रीमती सरिता शशिधर सुलता अनसूया इंदिरा ಮತ್ತಿತರು ಆಮಂತ್ರಣ ಪತ್ರಿಕೆಯ ಬಿಡುಗಡೆ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು. ಕಟೀಲ್ನವರಿಗೆ ಯಾವ್ಯಾವ ನಾವು ಪ್ರದೇಶ ಹೋಗ್ತೀವಿ ಅಲ್ಲೆಲ್ಲ ಶುಭೇಚ್ಛೆ ಆಗಲಿ, ದೇವರು ಎಲ್ರಿಗೂ ಅನುಗ್ರಹ ಮಾಡಬೇಕು. ಈ ಊರು ಅಭಿವೃದ್ಧಿ ಮತ್ತು ಹಿಂದೂ ಧರ್ಮ ಉಳಿಯುವ ಹಾಗೆ ನಮ್ಮ ಎಲ್ಲ ಹಿಂದೂ ಬಾಂಧವರು ಈ ಮೆರವಣಿಗೆಯಲ್ಲಿ ಭಾಗವಹಿಸಬೇಕಂತ ಹೇಳಿ ಹಿಂದೂ ಯುವಸೇನೆ ಓಂಕಾರ ಘಟಕ ಸುರತ್ಕಲ್ನಿಂದ ನಾವು ಮನವಿ ಮಾಡ್ತಾ ಇದ್ದೀವಿ. ಹಿಂದೂ ಯುವಸೇನೆ ಬೇರೆ ಬೇರೆ ಕಾರ್ಯಕ್ರಮಗಳನ್ನು ಮಾಡ್ಕೊಂಡು ಬಂದಿದೆ, ಧಾರ್ಮಿಕ ಸಾಮಾಜಿಕ ಸೇವಾ ಚಟುವಟಿಕೆಗಳು. ಮಂಗಳೂರಿನ ಕೇಂದ್ರ ಮೈದಾನದಲ್ಲಿ ಗಣೇಶೋತ್ಸವ, ಬೇರೆ ಬೇರೆ ಕಡೆಗಳಲ್ಲಿ ಶಾರದೋತ್ಸವ, ಶನೀಶ್ವರ ಪೂಜೆ, ಶ್ರೀಕೃಷ್ಣ ಜನ್ಮಾಷ್ಟಮಿ ಉತ್ಸವ, ಹನುಮ ಜಯಂತಿ, ಅದರ ಜೊತೆಯಲ್ಲಿ ಸತ್ಯನಾರಾಯಣ ಪೂಜೆ, ಹೀಗೆ ಧಾರ್ಮಿಕ ಕಾರ್ಯಕ್ರಮಗಳನ್ನು ಮಾಡುವ ಮುಖಾಂತರ ಇಡೀ ಹಿಂದೂ ಸಮಾಜವನ್ನು ಒಗ್ಗಟ್ಟು ಮಾಡುವ ಮತ್ತು ಸಂಸ್ಕೃತಿ ಉಳಿಸುವಂತಕ್ಕಂಥ ಹಿಂದೂ ಯೋಜನೆ ಮಾಡ್ತಾ ಇದೆ. ಸುರತ್ಕಲ್ನ ಹಿಂದೂ ಯೋಜನೆ ಏನು ಇಲ್ಲಿಯ ಎಲ್ಲ ಪ್ರಖಂಡ ಎಲ್ಲ ಕೃಷ್ಣಾಪುರ ಬೇರೆ ಬೇರೆ ಶಾಖೆಗಳು ಒಟ್ಟಿಗೆ ಸೇರಿ ಐದನೇ ವರ್ಷದ ಈ ಪಟೇಲಮ್ಮನ ಅಡಿಗೆ ಪಾದಯಾತ್ರೆಯನ್ನು ಮಾಡ್ತಾ ಇದ್ದೀವಿ. ಇಡೀ ಈ ಪರಿಸರ ಒಳ್ಳೆಯದಾಗಬೇಕು, ಹಿಂದೂಗಳು ಒಗ್ಗಟ್ಟಾಗಬೇಕು, ನಮ್ಮ ಸಂಸ್ಕೃತಿಯನ್ನು ಉಳಿಸಬೇಕು. ನಮ್ಮ ಧಾರ್ಮಿಕ ಕೇಂದ್ರಗಳು ದೇವಸ್ಥಾನ ಇರ್ಬೋದು, ದೈವಸ್ಥಾನ ಇರ್ಬೋದು, ಭಜನೆ ಮಂದಿರ ಎಲ್ಲವನ್ನು ಉಳಿಸಿಕೊಂಡು ಎಲ್ಲ ಕಾರ್ಯಕ್ರಮಗಳಲ್ಲಿ ಭಾಗವಹಿಸುವಂತಾಗಬೇಕು. ಒಟ್ಟು ಈ ದೇಶ ಸುಭಿಕ್ಷೆ ಆಗಿ ನಮ್ಮ ದೇಶ ಜಗದ್ಗುರು ಆಗಬೇಕು ಅನ್ನೋಂಥ ದೃಷ್ಟಿಯಿಂದ, ಎಲ್ರಿಗೂ ಒಳ್ಳೆಯದಾಗಬೇಕು ಅನ್ನೋ ದೃಷ್ಟಿಯಿಂದ ಈ ಪಾದಯಾತ್ರೆ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ. ಇದಕ್ಕೆಲ್ಲ ಈ ಪರಿಸರದ ಇಲ್ಲಿನ ಕಟೀಲಂದಿಗೆ ಎಲ್ಲ ಹಿಂದೂ ಬಂದವರು ಭಾಗವಹಿಸಿ. ಬ್ಯೂರೋ ರಿಪೋರ್ಟ್, ವಿ4 ನ್ಯೂಸ್, ಮಂಗಳೂರು.